ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಟ್ರೈನ್ ವಿಡಿಯೋ ಇನ್ಫಾರ್ಮೇಷನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನೀವು ಇದು ಇವತ್ತು ಯಾವ ಟ್ರೈನ್ ಇನ್ಫಾರ್ಮೇಷನ್ ಬಗ್ಗೆ ಅಂತ ನಿಮ್ಗೆ ಆಗಲೇ ಗೊತ್ತಿರುತ್ತೆ. ಹಿಂಗೆ ಅಂದರೆ ನೀವು ಟೈಟಲು ತಮ್ಮನೇಲಿ ನೋಡಿ ನೋಡಿ ಬಂದಿರ್ತೀರ. ಹೌದು, ನೀವು ಇಷ್ಟು ದಿನ ನೀವು ಒಂದೇ ಬರ್ತ್ ಸೀಟರಲ್ಲಿ ಓಡ್ತಿದ್ರಿ, ಅಂದರೆ ಕೂತ್ಕೊಂಡು ಹೋಗೋ ಒಂದೇ ಬರತ್ತಲ್ಲಿ ಕೂತ್ಕೊಂಡು ನೋಡ್ತಿದ್ರಿ. ಚೇರ್ ಕಾರ್ಸ್ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಥರ ಇರೋ ಒಂದೇ ಬರತ್ತಲ್ಲಿ ಹೋಗ್ತಿದ್ರಿ. ಇವಾಗ ನಿಮ್ಮ ಮುಂದೆ ಬರುತ್ತೆ ಸ್ಲೀಪರ್ ಕೋಚ್, ಅಂದರೆ ಮಲ್ಕೊಂಡು ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ ಲಾಂಚ್ ಆಗಿದೆ. ಅಂದರೆ ಲಾಂಚ್ ಅಂದರೆ ಒಂದು ಪೋಸ್ಟು, ಒಂದು ಪಿಕ್ ಥರ ಬಿಟ್ಟಿದ್ದಾರೆ. ಹೆಂಗೆ ಅಂದರೆ ಒಂದು 1 ಸೆಪ್ಟೆಂಬರ್ 2024ಅಲ್ಲಿ ಒಂದು ಲಾಂಚ್ ಬಂದು ಕ್ಲಿಪ್ ಥರ ಒಂದು ಇಷ್ಟು ಬಿಟ್ಟಿದ್ರು ಪೋಸ್ಟೆಲ್ಲ. ನನಗಂತೂ ನೋಡಿ ಫುಲ್ ಖುಷಿ ಅಂದರೆ ಖುಷಿ ಆಯಿತು. ಸೈಡೇ ಹಾಕಿ ಇದು ಇಕ್ಕಿರ್ತೀನಿ. ಮತ್ತು ಇದು ಪಿಕ್ ಕ್ರೆಡಿಟ್ ಗೋಸ್ ಟು ರೆಸ್ಪೆಕ್ಟಿವ್ ಓನರ್ಸ್. ಅಂದರೆ ಪಿಕ್ಕು ಮತ್ತು ಒಂದು ವೀಡಿಯೋ ಕ್ಲಿಪ್ಸ್ ಎಲ್ಲ ಇದೆ, ಅದೆಲ್ಲ ರೆಸ್ಪೆಕ್ಟಿವ್ ಓನರ್ಸ್ ತೆಗೆದ್ರು ಅವರಿಗೆ ಹೋಗಬೇಕು ಕ್ರೆಡಿಟ್. ಕ್ರೆಡಿಟ್ ಎಲ್ಲ ಅವ್ರಿಗೆ ಕೊಡ್, ಅದಕ್ಕೆ ಅವರಿಗೆ ಓನರ್ಸಿಗೆ ಹೋಗ್ಬೇಕು. ಪಿಕ್ ತೆಗೆದವರು ಮತ್ತು ವೀಡಿಯೋ ಮಾಡಿದವ್ರಿಗೆ ಹೋಗುತ್ತೆ ಕ್ರೆಡಿಟ್ ಕ್ರೆಡಿಟ್ಸು. ಸ್ಲೀಪರ್ ಒಂದೇ ಬರುತ್ತೆ. ಇಂಟೀರಿಯರ್ಸ್ ಹೆಂಗಿದೆ ಅಂತ ನಿಮಗೆ ಮುಂದೆ ಇವಾಗ ತೋರಿಸ್ತೀನಿ. ಒಂದು ವೀಡಿಯೋ ಕ್ಲಿಪ್ ಇದೆ ನನ್ನ ಹತ್ರ, ಒಂದು 40-50 ಸೆಕೆಂಡ್ಸ್ದು, ಅದು ನೋಡ್ಕೊಂಡ್ ಬನ್ನಿ. ಅದಾದಮೇಲೆ ಬಗ್ಗೆ ಅದ್ರ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಅದೆಲ್ಲ ನಿಮಗೆ ಮುಂದಕ್ಕೆ ಹೇಳ್ಕೊಂಡು ಹೋಗ್ತೀನಿ. ಆ ಕಡೆ ಹೋಗಿದ್ರೆ ನೀವು ಬರ್ತಿರಲ್ವಾ ವಿಡಿಯೋ? ಮತ್ತೆ ನೋಡಿದ್ರಲ್ಲ ಎಷ್ಟು ಸೂಪರ್ ಆಗಿ ಮಸ್ತ್ ಆಗಿ ರೆಡಿ ಆಗಿದೆ ಅಂತ. ನನಗಂತೂ ಒಂದೇ ಸತಿ ನೋಡಿದ ತಕ್ಷಣನೇ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದು ನಮ್ಮ ಸ್ಲೀಪರ್ ವರ್ಷನ್ ವಂದೇ ಭಾರತ್ ಎಕ್ಸ್ಪ್ರೆಸ್. ಮತ್ತೆ ಇದು ವಂದೇ ಭಾರತ್ ಎಕ್ಸ್ಪ್ರೆಸ್ ಇನ್ಫಾರ್ಮೇಶನ್ ಹೇಳ್ಬೇಕು, ಇದ್ರ ಬಗ್ಗೆ ಹೇಳ್ಬೇಕು ಅಂದರೆ ಇದು ನಮ್ಮ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು ರಿವೀಲ್ ಮಾಡಿದ್ರು. ಯಾಕೆ ಹೆಂಗೆ ಅಂದರೆ ನಾವೆಲ್ಲ ಟೆಸ್ಟಿಗೆಲ್ಲ ನಡೆಸಾದ್ಮೇಲೆ ಒಂದು ರಿವೀಲ್ ಮಾಡಿದ್ರು ನಮ್ಮ ಸ್ಲೀಪರ್ ವರ್ಷನ್ ವಂದೇ ಭಾರತ್ ಎಕ್ಸ್ಪ್ರೆಸ್ನ. ಮತ್ತು ಇದು ಬಗ್ಗೆನೂ ಹೇಳಬೇಕು ಅಂದರೆ ಇದು ಟೋಟಲ್ 16 ಕೋಚಸ್ ವಂದೇ ಭಾರತ್ ಇದೆ. ಮತ್ತು ಇದೆಲ್ಲ ರೆಡಿ ಆಗಿರೋದು ಅಂದರೆ ನಮ್ಮ ಬೆಂಗಳೂರಲ್ಲಿ ರೆಡಿ ಆಗಿದೆ. ಬೆಂಗಳೂರಲ್ಲಿ ಎಲ್ಲಿ ಅಂದರೆ BEML ಅಂದರೆ ನಮ್ಮ ಸ್ಲೀಪರ್ ವರ್ಷನ್ ವಂದೇ ಭಾರತ್ ಎಲ್ಲಿ ರೆಡಿ ಆಗಿತ್ತು ಅಂತಲೇ ಹೇಳಬೇಕು ಅಂದರೆ ಇದು ನಮ್ಮ ಬೆಂಗಳೂರಲ್ಲಿ ರೆಡಿ ಆಗಿರೋದು. ಬೆಂಗಳೂರಲ್ಲಿ ಎಲ್ಲಿ ಅಂದರೆ BEML ಅಂದರೆ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ ಅವರು ರೆಡಿ ಮಾಡಿದ್ರೆ. ಇದು ಟೋಟಲ್ 16 ಕೋಚಸ್ ಸ್ಲೀಪರ್ ವಂದೇ ಭಾರತ್. ಇದು ನಿಮ್ಗೆ ಹೆಂಗೆ ಅಂದರೆ ಓವರ್ ನೈಟ್ ಎಕ್ಸ್ಪ್ರೆಸ್ ಜರ್ನಿ ಥರ ಕೊಡ್ತಾರೆ. ಅಂದರೆ ನೈಟ್ ಹತ್ತಿದ ತಕ್ಷಣ ಬೆಳಿಗ್ಗೆ ರೀಚ್ ಆಗೋ ಥರ ಇರುತ್ತೆ. ನಿಮಗೆ ನಾರ್ಮಲ್ ಡೇ ಟೈಮಲ್ಲಿ ನಿಮ್ಗೆ ನಾರ್ಮಲ್ ಚೇರ್ ಕಾರ್ ವಂದೇ ಭಾರತ್ ಓಡಾಡ್ತಾನೆ ಇರುತ್ತೆ. ಇದು ಎಷ್ಟು ಕಿಲೋಮೀಟರ್ಗೂ ಓಡುತ್ತೆ ಅಂದರೆ 800-1800 ಕಿಲೋಮೀಟರ್ಗೂ ಕವರ್ ಆಗುತ್ತೆ ಅಂತ. ಮತ್ತು ಇದು ಮುಂದೆ ಫೀಚರ್ಸ್ ಎಲ್ಲ ನಮ್ಮ ಟ್ರೈನ್ ಬಂದಮೇಲೆ ನೋಡಿ ತಿಳಿಸ್ಬೇಕು ಅದು ಹೆಂಗೆ ಅಂತ. ನನಗಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಹೆಂಗೆ ಯಾವಾಗ ರಿವೀಲ್ ಆಗುತ್ತೆ, ಯಾವಾಗ ಬರುತ್ತೆ ನಮ್ಮ ಇದಕ್ಕೆ ಅಂತ. ಮತ್ತು ಇದು ನಾವು ಪಿಕ್ಕು ಎಲ್ಲ ವಿಡಿಯೋಸ್ ಸ್ವಲ್ಪ ಎಲ್ಲ ತೋರಿಸಿದ ಅದೆಲ್ಲ ರೆಸ್ಪೆಕ್ಟೆಡ್ ಓನರ್ಸ್ಗೆ ಹೋಗುತ್ತೆ, ಆ ಪಿಕ್ ತೆಗೆದವ್ರಿಗೆ ಮತ್ತು ಅದು ಅವ್ರಿಗೆಲ್ಲ ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ. ಮತ್ತು ಇವು ಆ್ಯಕ್ಚುಲಿ ಇದನ್ನ ನಾನು ವೀಡಿಯೋ ಮಾಡೋದು ಬೇಡ, ಯಾಕಂದರೆ ಇಷ್ಟ ಮಾಡಿದ್ರು ಅಂತ ಇಡೀ ಮಾಡೋದು ಬೇಡ ಅಂದ್ಕೊಂಡೇ ಇದ್ದಿದ್ದು. ಆದರೆ ನಮ್ಮ ಇಬ್ಬರು ಮೂರು ಫಾಲೋವರ್ಸು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಹಾಕಿದ್ರು, ಇದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಹೇಳಿ ಅದ್ರ ಬಗ್ಗೆ ಅಂತ ಕಮೆಂಟ್ಸ್ ಎಲ್ಲ ಹಾಕಿದ್ರು. ಅದಕ್ಕೆ ಅಂತ ನಾನು ಒಂದು ವಿಡಿಯೋ ಥರ ಮಾಡಿಕೊಟ್ಟಿ ಹಾಕಿದ್ದೀನಿ, ಹೆಂಗಷ್ಟು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಈ ಟ್ರೈನ ಯಾವಾಗ ಬಿಡ್ಬೋದು ಅಂದರೆ ಇನ್ನು 3 ತಿಂಗಳು ಟೈಮ್ ಇದೆ, ಅಂದರೆ ಡಿಸೆಂಬರ್ ಒಳಗಡೆ ಬಿಡ್ಬೋದು. ಡಿಸೆಂಬರ್ ಇಲ್ಲಾಂದರೆ ಜಾನ್ವರಿಲಿ ಬಿಡ್ತಾರೆ ನಮ್ಮ ಸ್ಲೀಪರ್ ವರ್ಷನ್ ಒಂದೇ ಬರತ್ತು. ಹೇಳಬೇಕು ಅಂದರೆ ನಮ್ಮ ಡೇ ಒಂದೇ ಬರತ್ ಇದೆಯಲ್ಲ, ನಾರ್ಮಲ್ ಸೀಟಿಂಗ್ ಒಂದೇ ಬರತ್ ಬಂದ್ಬಿಟ್ಟು ಶತಾಬ್ದಿಗೂ ಟಕ್ಕರ್ ಇತ್ತು, ಶತಾಬ್ದಿಗೂ ಒಂದೇ ಬರತ್ಗೂ ಟಕ್ಕರ್ ಇತ್ತು. ಇದು ನೋಡಿದ್ರೆ ಫುಲ್ AC ಕಂಡೀಷನ್ ಒಂದೇ ಬರತ್ತು ಸ್ಲೀಪರ್ದು. ಇದು ನೋಡಿದ್ರೆ ರಾಜಧಾನಿಗೆ ಟಕ್ಕರ್ ಕೊಡೋ ಥರ ಇದೆ. ಹೆಂಗಿದೆ ನೋಡಿ, ಫುಲ್ ಫಸ್ಟ್ ಸೆಮಿ ಫೀಚರ್ಸ್ ವಂದೇ ಭಾರತ್ ಎಕ್ಸ್ಪ್ರೆಸ್ಸು. ಫೋಟೋಸ್ ಎಲ್ಲ ನೋಡಿ ಎಷ್ಟು ಮಸ್ತ್ ಮಸ್ತ್ ಆಗಿದೆ. ನನಗಂತೂ ತುಂಬಾ ತುಂಬಾ ಖುಷಿ ಆಗ್ತದೆ ಅದ್ರ ಬಗ್ಗೆ ನೋಡ್ತೆ. ಅಮ್ಮಮ್ಮ ಅಂದ್ರೆ ಬೆಳಗಿಂದ ಇದ್ರ ಬಗ್ಗೆ ನೋಡ್ಕೊಂಡು ಕೂತಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಸ್ಲೀಪರ್ ವಂದೇ ಭಾರತ್ ಎಕ್ಸ್ಪ್ರೆಸ್. ಇದು ಯಾವಾಗ ಓಡುತ್ತೆ ಅಂತ ನಾನು ಕಾಯ್ಕೊಂಡು ಕೂತಿದ್ದೀನಿ. ಬರಲಿ, ನಿಮಗೆ ಅದೆಲ್ಲ ತೋರಿಸ್ತೀನಿ. ಮತ್ತು ನಾನು ಎಲ್ಲಿ ನಿಂತ್ಕೊಂಡು ಎಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಫ್ರೆಂಡ್ ಮನೇಲಿ ಮಾಡ್ತಾರದು. ಇಲ್ಲಿ ಅಂದರೆ ನಮ್ಮ ಹರಿಹರದಲ್ಲಿದೆ, ನಮ್ಮ ಫ್ರೆಂಡ್ ಮನೆ ಹರಿಹರಕ್ಕೆ ಬಂದಿದ್ದೆ. ಅವನ್ನ ಪರ್ಮಿಷನ್ ಕಳ್ಕೊಂಡು ಇಲ್ಲಿ ರೂಮಲ್ಲಿ ಒಂದು ರೂಮಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಹಿಂಗೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಾ ಆ್ಯಕ್ಚುಲಿ ಇದು ಬಿಟ್ಟಿರೋದು 2ನೇ 1ನೇ ತಾರೀಕು, ಅದೇ ನಾನು ವಿಡಿಯೋ ಮಾಡ್ತಾರೆ ಫ್ರೈಡೇ.
ಅಂದರೆ ಇದೆಷ್ಟು 7ನೇ ತಾರೀಕು ವೀಡಿಯೋ ಮಾಡ್ತಾ ಇದ್ದೀನಿ, ನಿಮಗೆ ಅಲ್ಲೇ ಮಂಡೇ ಬರುತ್ತೆ ವೀಡಿಯೋ, ಅಂದರೆ ಬರೋ ಮಂಡೇ ಬಂದುಬಿಡುತ್ತೆ ವೀಡಿಯೋ. ಮತ್ತು ಹಿಂಗೆ ಇದು ಯಾವ್ಯಾವ ರೂಟಲ್ಲಿ ಓಡಬೇಕು ಅಂದರೆ ಎರಡು ರೂಟನ್ನೇ ಡಿಸೈಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಬಂದ್ಬಿಟ್ಟು ಒಂದು ಡೆಲ್ಲಿ ಮುಂಬೈ ವಯ ವಡೋದ್ರಾ ಮೇಲೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಟೋಟಲ್ 180 ಕಿಲೋಮೀಟರ್ ಪರ್ ಅವರ್ ಸ್ಪೀಡು ತೆಚ್ಚಿಕೊಡ್ತಾರೆ. ವಾಟ್ಸ್ ಅದೇ 160 ಹೋಗುತ್ತಿಲ್ಲ ಅದು ದೊಡ್ಡೆ, ಯಾಕಂದರೆ ಇದು ನಮ್ಮ ಈ ಸೈಡೆಲ್ಲ ಟ್ರ್ಯಾಕ್ಸ್ ಅಷ್ಟು ಇದಿಲ್ಲ. ಈ ಸೈಡು ಅಂದರೆ ನಮ್ಮ ಮುಂಬೈ ಬೆಂಗಳೂರು ಸೈಡ್ ಎಷ್ಟು 130 KMP ಅಷ್ಟೇ ಲೀಸ್ಟ್ ಕೊಡೋದು. ನಾವು ಒಂದೇ ಭಾರತ್ ಎಕ್ಸ್ಪ್ರೆಸ್ ಅಷ್ಟೇ 130 ಓಡುತ್ತೆ. ಇನ್ನು 130 ಒಂದು ಟ್ರ್ಯಾಕ್ ಎಲ್ಲ ರೆಡಿ ಮಾಡಿ 160 ಓಡಿಸ್ಬೋದು ಅಂತ ಮಾಡ್ಬೋದು ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಇನ್ನು ನೋಡೋಣ ಮತ್ತೆ ನಮ್ಮ ಮುಂಬೈ ಬೆಂಗಳೂರು ಬಿಡ್ತೀನಿ ಅಂತ ಇದು ಯಾವ ರೂಟಲ್ಲಿ ಬಿಡ್ತಾವೆ, ವಯ ಹುಬ್ಳಿ ಮೇಲೆ ಬಿಡ್ಬೋದು ಇಲ್ಲ ವಯ ಧರ್ಮವರಂ ಮೇಲೆ ಬಿಡ್ಬೋದು. ಧರ್ಮವರಂ ಮೇಲೆ ಅಂದರೆ ನಮ್ಮ ಉದಯನ ಎಕ್ಸ್ಪ್ರೆಸ್ ಓಡ್ತದೆ, ಹುಬ್ಳಿ ಮೇಲೆ ಅಂದರೆ ನಮ್ಮ ಪಾಂಡಿಚೇರಿ ಗಾಡಿ ಓಡ್ತಿದೆ. ಅದೇ ಬೆಂಗಳೂರಿಂದ ಡೆಡಿಕೇಟೆಡ್ ಹುಬ್ಳಿ ಮೇಲೆ ಮುಂಬೈಗೆ ಹೋಗೋಕ್ಕೆ ಯಾವ ಟ್ರೈನ್ಸೂ ಇಲ್ಲ. ಹೆಂಗಷ್ಟು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಿಮ್ಗೆ ಯಾವ್ಯಾವ ರೂಟಲ್ಲಿ ಇದು ಒಂದೇ ಭಾರತ್ ಬರಬೇಕು, ಸ್ಲೀಪರ್ ಒಂದೇ ಭಾರತ್ ಅಂತ ಹೇಳಿ ಕಮೆಂಟ್ಸಲ್ಲಿ. ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ, ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.